ಅಗ್ನದಿ ನೆಲೆಸುವ ಆತ್ಮರೇ ಬನ್ನಿ, ಅಗ್ನದಿ ನೆಲೆಸುವ ಆತ್ಮರೇ ಬನ್ನಿ, ವಿಶ್ವವ ಜಯಿಸಿದ ದೇವರೇ ಬನ್ನಿ, ವಿಶ್ವವ ಜಯಿಸಿದ ದೇವರೇ ಬನ್ನಿ, ಆತ್ಮರ ಜಯಿಸುವ ಆತ್ಮರೇ ಬನ್ನಿ, ಆತ್ಮರ ಜಯಿಸಿದ ಆತ್ಮರೇ ಬನ್ನಿ, ವಿಶ್ವವ ಜಯಿಸಿದ ದೇವರೇ ಬನ್ನಿ, ವಿಶ್ವವ ಜಯಿಸಿದ ದೇವರೇ ಬನ್ನಿ. ಶರಣಾಗಿ ನಿಂತೇನು ನಿನ್ನ ಚರಣದಲ್ಲಿ, ಶರಣಾಗಿ ನಿಂತೇನು ನಿನ್ನ ಚರಣದಲ್ಲಿ, ಶರಣಾಗಿ ನಿಂತೇನು ನಿನ್ನ ಚರಣದಲ್ಲಿ, ಶರಣಾಗಿ ನಿಂತೇನು ನಿನ್ನ ಚರಣದಲ್ಲಿ. ವಂದನೆ ಇಸುವೇ ಆರಾಧನೆ. ಪ್ರಭುವೇ, ಈ ರಾತ್ರಿ ಆರಾಧನೆಯನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ನಿಮ್ಮನ್ನು ಸ್ಮರಿಸುವಂತೆ ಮಾಡಿದ್ದಕ್ಕಾಗಿ, ನಿಮ್ಮ ನಾಮಸ್ಮರಣೆಯನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ಈ ದಿನ ನಾವೆಲ್ಲ ರೋಗಿಗಳನ್ನು ಸ್ಮರಿಸುತ್ತೇವೆ ರಾಜ. ರೋಗಾವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸ್ಮರಿಸುತ್ತೇವೆ ರಾಜ. ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿದರೆ ತೋರಿರಿ. ಮರಣ ಶೈಲಿರುವಂತಹ ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿದ ದಯೆ ತೋರುವಂತೆ ಯೇಸುವೇ ಈ ರಾತ್ರಿ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪುಟ್ಟ ಮಂದಿಯಾಗಿ ವಿಶ್ವಾಸಿಗಳಾಗಿ ನಾವು ಮಾಡುವ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ಈ ದಿನ ಬೆಳಗಿನಿಂದ ಈ ಕ್ಷಣದವರೆಗೂ ನೀವು ನಮ್ಮನ್ನು ಕಾಯುತ್ತಾ ಇದ್ದೀರಿ, ಕಾದಿದ್ದೀರಿ, ಅದಕ್ಕಾಗಿ ನಮಗೆ ಸ್ತೋತ್ರ. ಈ ದಿನವೆಲ್ಲ ನಮಗೆ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಬೇಕಾದ ಆಹಾರವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಮಗೆ ಸ್ತೋತ್ರ. ಬೆಳಗಿನ ಜಾವದಿಂದ ಈ ಜಾವದವರೆಗೂ ನಮ್ಮನ್ನು ಅಪಘಾತಗಳಿಂದ ಕಾದು ಸಂರಕ್ಷಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮೊಡನೆ ವಾಕ್ಯವಾಗಿ ಮಾತನಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ವಾಕ್ಯದ ರೀತಿ ನಮ್ಮನ್ನು ಮುನ್ನಡೆಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಎಲ್ಲವುಗಳಿಗಾಗಿ ಸ್ತೋತ್ರ. ಜೀವದಾಯಕರಾಗಿ, ಪ್ರಾಣದಾಯಕರಾಗಿ ನೀವು ನಮ್ಮ ದೇವರಾಗಿದ್ದೀರಿ ಸ್ವಾಮಿ. ಈ ದಿನದಲ್ಲಿ ನೀವು ಮಾಡಿದ ಪ್ರತಿಯೊಂದು ಮಹತ್ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು, ನಮ್ಮ ಕುಟುಂಬವನ್ನು ನೀವು ಕಾದು ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಕುಟುಂಬ ಜೀವನದಲ್ಲಿ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಸಹ ಅವೆಲ್ಲವನ್ನು ಮಂಜಿನಂತೆ ಕರಗಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ನೋವಿನಲ್ಲೂ ನಲುವಿನಲ್ಲೂ ನಮ್ಮೊಡನೆ ಇದ್ದು ಯೇಸುವೇ ನಮ್ಮನ್ನು ಬಲಪಡಿಸುತ್ತ, ನಮ್ಮನ್ನು ದೃಢಪಡಿಸುತ್ತ, ಶಕ್ತಿಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಶತ್ರುಗಳು ನಮ್ಮ ಹಿಂಬಾಲಿಸಿ ನಮ್ಮ ನಾಶನಕ್ಕೆ ಕಾದಿದ್ದರೂ ಸಹ ಆ ಎಲ್ಲ ಶತ್ರುಗಳು ಏಳು ಮಾರ್ಗವಾಗಿ ಓಡಿ ಹೋಗುವಂತೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಲೋಕದಲ್ಲಿ ಕೊರೋನಾ ವೈರಸ್ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿರುವಾಗ ನೀವು ನಮ್ಮ ಮೇಲೆ ಕರುಣೆ ತೋರಿ, ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿ ಸಂರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತೋತ್ರ ಯೇಸುವೆ. ಜೀವಂತ ದೇವರೇ ಆರಾಧನೆ, ಜೀವಿಸುವವರೇ ಆರಾಧನೆ, ಜೀವಂತ ದೇವರೇ ಆರಾಧನೆ, ಜೀವಿಸುವವರೇ ಆರಾಧನೆ. ಸರಿ, ಜೀವಂತ ದೇವರೇ ಆರಾಧನೆ,
ಜೀವಿಸುವವರೆ ಆರಾಧನೆ ಜೀವಂತ ದೇವರೆ ಆರಾಧನೆ ಜೀವಿಸುವವರೆ ಆರಾಧನೆ ನನ್ನ ಹೃದಯದಿಂದ ಆರಾಧನೆ ನನ್ನ ಆತ್ಮದಿಂದ ಆರಾಧನೆ ನನ್ನ ಜೀವದಿಂದ ಆರಾಧನೆ ನನ್ನ ಆತ್ಮದಿಂದ ಆರಾಧನೆ ಶಿರವಾಗಿ ಆರಾಧನೆ ಶಿರವಾಗಿ ಆರಾಧನೆ ಸಾಷ್ಟಾಂಗ ಮೇರಗಿ ಆರಾಧನೆ ಸಾಷ್ಟಾಂಗ ಮೇರಗಿ ಆರಾಧನೆ ಶಿರವಾಗಿನ ಆರಾಧನೆ ಶಿರವಾಗಿನ ಆರಾಧನೆ ಸಾಷ್ಟಾಂಗ ಮೇರಗಿನ ಆರಾಧನೆ ಸಾಷ್ಟಾಂಗ ಮೇರಗಿನ ಆರಾಧನೆ ಜೀವಂತ ದೇವರೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವಂತ ದೇವನೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವಂತ ದೇವರೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವಂತ ದೇವರೇ ಆರಾಧನೆ ಜೀವಿಸುವವರೇ ಆರಾಧನೆ ಹೌದು ಪ್ರಿಯರೇ ಜೀವಂತ ದೇವರನ್ನ ಆರಾಧಿಸುತ್ತಾ ಇದ್ದೇವೆ ಜೀವಿಸುವ ದೇವರನ್ನ ನಾವು ಆರಾಧಿಸುತ್ತಾ ಇದ್ದೇವೆ ಈ ಲೋಕದ ಒಡೆಯ ಸೃಷ್ಟಿ ಸಮಸ್ತಕ್ಕೂ ಒಡೆಯ ದೇವಾದಿ ದೇವರು ರಾಜಾದಿ ರಾಜನು ಪ್ರಭುವಾದ ಯೇಸು ಆದರೂ ಯೇಸುವಿನ ಸನ್ನಿಧಿಯಲ್ಲಿ ನಾವಿದ್ದೇವೆ ದೇವರ ನಮ್ಮ ಜೀವನದಲ್ಲಿ ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಸ್ಮರಿಸಿ ನಾವು ಪ್ರಾರ್ಥಿಸುವಾಗ ದೇವರು ಮಾಡಿದ ಪ್ರತಿಯೊಂದು ಕಾರ್ಯಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ಖಂಡಿತವಾಗಿ ನಾವು ದೇವರ ಕೃಪಾವರ ಪ್ರಸಾದಗಳನ್ನು ಪಡೆದುಕೊಳ್ಳುತ್ತೇವೆ. ಪ್ರಿಯರೇ, ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ನಮ್ಮನ್ನು ನಮ್ಮ ಹೃದಯ ಜೀವನವನ್ನ ಕುಟುಂಬವನ್ನ ಸಮರ್ಪಿಸುತ್ತಾ ಮಂಡಿ ಊರಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಈ ಆರಾಧನೆಯಲ್ಲಿ ಖಂಡಿತವಾಗಿ ನಾವು ಸಾಂತ್ವನ ಪಡೆದುಕೊಳ್ಳುತ್ತೇವೆ. ದಿನವೆಲ್ಲ ಕಾದಂತಹ ದೇವರನ್ನ ಸ್ಮರಿಸುತ್ತಾ ಈ ರಾತ್ರಿ ನಾವು ಮಲಗಲು ಹೋಗುವುದಕ್ಕೆ ಮುಂಚಿತವಾಗಿ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಕೃತಜ್ಞತಾ ಭಾವದಿಂದ ನಾವು ಪ್ರಭುವನ್ನ ಸ್ಮರಿಸುತ್ತಾ ಇದ್ದೇವೆ. ಕೃತಜ್ಞತಾ ಭಾವದಿಂದ ಪ್ರಭುವಿನಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ನಾವು ಸ್ಮರಿಸಬೇಕು. ಹುಟ್ಟಿದ ಕ್ಷಣದಿಂದ, ತಾಯಿಯ ಭ್ರೂಣದಲ್ಲಿ ಹುಟ್ಟಿದ ಕ್ಷಣದಿಂದ ಈ ದಿನದವರೆಗೂ ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಿರುವಂತಹ ಮಹತ್ ಕಾರ್ಯಗಳು ಎಷ್ಟು ಮಹತ್ತಾದದ್ದು ಎಂಬುದನ್ನು ನಾವು ಧ್ಯಾನಿಸಬೇಕು. ನಾವು ಯಾರು ದೇವರು ಮಾಡಿದಂತಹ ಮಹತ್ ಕಾರ್ಯಗಳನ್ನ ನಾವು ಚಿಂತಿಸುವುದಿಲ್ಲ, ಧ್ಯಾನಿಸುವುದಿಲ್ಲ. ಕೇವಲ ಮನುಷ್ಯ ಮಾಡಿದನ್ನು ಮಾತ್ರ ಸ್ಮರಿಸಿ ಅದನ್ನು ಪದೇ ಪದೇ ನಾವು ಹೇಳುತ್ತಾ ಇರುತ್ತೇವೆ. ಮನುಷ್ಯ ಮಾಡಿದ್ದನ್ನ, ಮನುಷ್ಯ ಕೊಟ್ಟಿದ್ದನ್ನ ಹೇಳಿ ಮನುಷ್ಯನನ್ನು ಮಾತ್ರ ನಾವು ಹೊಗಳುತ್ತಾ ಇದ್ದೇವೆ. ಆದರೆ ಮನುಷ್ಯನಿಗೆ ದೈವ ಪ್ರೇರಣೆಯಿಂದ ಅವತ್ತನ್ನು ತುಂಬಿದಂತಹ ಮನುಷ್ಯನನ್ನ ನಾವು ಧ್ಯಾನಿಸ್ತೇವೆ. ದೈವ ಪ್ರೇರಣೆಯನ್ನು ಕೊಟ್ಟಂತಹ ದೇವರಿಗೆ, ದೇವರು ಮನುಷ್ಯನ ಮೂಲಕವಾಗಿ ನಮಗೆ ಮಾಡಿದ ಮಹತ್ ಕಾರ್ಯವನ್ನು ನಾವು ಸ್ಮರಿಸುವುದಿಲ್ಲ. ದೈವ ಪ್ರೇರಣೆಯಿಂದಲೇ ಮನುಷ್ಯನಾದರೂ ನನಗೆ ಸಹಾಯ ಮಾಡಿದನು ಎಂಬುದನ್ನು ನಾವು ಮರೆತು ಬಿಡುತ್ತಾ ಇದ್ದೇವೆ. ಹೌದು ಪ್ರಿಯರೇ, ಸೃಷ್ಟಿಯನ್ನೇ ನಾವು ಸ್ಮರಿಸುತ್ತಾ ಇದ್ದೇವೆ ಹೊರತು ಸೃಷ್ಟಿಯನ್ನು ಉಂಟು ಮಾಡಿದ ಆತನನ್ನು ನಾವು ಸ್ಮರಿಸುತ್ತಾ ಇಲ್ಲ. ಸೃಷ್ಟಿಯನ್ನು ನೋಡಿ ಸಂತೋಷಿಸುತ್ತಾ ಇದ್ದೇವೆ ಹೊರತು ಸೃಷ್ಟಿಯನ್ನು ಉಂಟು ಮಾಡಿದಂತಹ ದೇವರನ್ನು ನೋಡಿ ನಾವು ಸಂತೋಷಿಸ್ತಾ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಜೀವಂತ ದೇವರೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವಂತ ದೇವನೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವದ ಜೀವವ ನೀಡಿದವರೇ ಆರಾಧನೆ ಜೀವದ ಬುಕ್ಕಿಯೇ ಆರಾಧನೆ ಜೀವವ ನೀಡಿದವರೇ ಆರಾಧನೆ ಜೀವಂತ ಬುಕ್ಕಿಯೇ ಆರಾಧನೆ ಜೀವಾತ್ಮ ಒಡೆಯನೇ ಆರಾಧನೆ ಜೀವಾತ್ಮ ಒಡೆಯನೇ ಆರಾಧನೆ ಜೀವದಾತನೇ ಆರಾಧನೆ ಜೀವದಾತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋನ್ನತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋನ್ನತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಿಪೂರ್ಣತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋನ್ನತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋನ್ನತನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಿಶುದ್ಧಾತ್ಮನೇ ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋನ್ನತನೇ 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 ಆರಾಧನೆ ಪರಿಶುದ್ಧ ದೇವನೇ ಆರಾಧನೆ ಪರಮೋತ್ತ ದೇವನೇ ಆತ್ಮನೇ ಯಸ್ವೇ ಸ್ವೇ 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 ಸ್
ಅಷ್ಟು ಸುಲಭ ಸಾಧನವಾದ ಕೆಲಸವಲ್ಲ. ಆರಾಧನೆ ಎಂಬುದಾದರೆ ನಾನು ದೇವರೊಂದಿಗೆ ಇದ್ದೇನೆ ಎಂಬುದಾಗಿ ಅರ್ಥ. ದೇವರಿಗೂ ನನಗಿರುವ ಬಾಂಧವ್ಯದ ಒಂದು ಸಂಬಂಧ, ದೇವರಿಗೂ ನನಗೂ ಇರುವಂತಹ ಒಂದು ಸಂಬಂಧ. ಪ್ರೇರಿಗೆ ಆರಾಧನೆಯಲ್ಲಿ ನಾವು ಒಂದಾಗ್ತಾ ಇದ್ದೇವೆ. ಇದನ್ನ ರೋಗಿಗಳಾಗಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಯಾವ ವಿಧವಾದ ರೋಗಗಳಿದ್ದರೂ ಸಹ ಪ್ರಭು ಯೇಸುವಿಗೆ ಸಮರ್ಪಿಸೋಣ, ಯೇಸುವಿನ ಪಾದ ಕಮಲಗಳಿಗೆ ಸಮರ್ಪಿಸೋಣ, ಯೇಸುವಿನ ಪೂಜ್ಯ ಶರೀರಕ್ಕೆ ಸಮರ್ಪಿಸೋಣ, ಯೇಸುವಿನ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸೋಣ, ಪ್ರಭು ಯೇಸುವಿನ ಪೂಜ್ಯ ಯಾತನೆಗಳಿಗೆ ಸಮರ್ಪಿಸೋಣ. ಹೌದು ಪ್ರಿಯರೇ, ಪ್ರಭು ಯೇಸುವಿನ ಆ ಪ್ರೀತಿ, ಆ ಪ್ರಭು ಯೇಸುವಿನ ಆ ಕೃಪೆ ನಮ್ಮಲ್ಲಿ ಧಾರಾಕಾರವಾಗಿ ಸುರಿಯುವ ಸಮಯ. ಯಾಕೆಂದರೆ ಅವರು ಪರಿಶುದ್ಧವಾದ ದೇವರು, ಜೀವಿಸುವ ದೇವರು. ಪರಿಶುದ್ಧವಾದ ದೇವರ ಕರಗಳು ನಮ್ಮನ್ನು ಸ್ಪರ್ಶಿಸುತ್ತವೆ. ಜೀವಿಸುವ ದೇವರು ನಮ್ಮೊಂದಿಗೆ ಜೀವಿಸುತ್ತಾರೆ. ಎಷ್ಟೋ ಜನ ಈ ದಿನಗಳಲ್ಲಿ ರೋಗಾವಸ್ಥೆಯಲ್ಲಿ ಮರಣ ಹೊಂದುತ್ತಾ ಇದ್ದಾರೆ. ಸುಜ್ಞಾನ ಪುಸ್ತಕ ಹೇಳುತ್ತದೆ 16ನೇ ಅಧ್ಯಾಯದಲ್ಲಿ, ಔಷಧಿಯಿಂದಲೋ ಲೇಪನದಿಂದಲೋ ಯಾವುದೇ ಗಿಡಮೂಲಿಕೆಗಳಿಂದಲೋ ಮುಲಾಮುಗಳಿಂದಲೋ ಅಲ್ಲ, ದೇವರ ವಾಕ್ಯದಿಂದ ಸೌಖ್ಯ ಎಂಬುದಾಗಿ. ವಾಕ್ಯದಲ್ಲಿ ವಿಶ್ವಾಸ ಹೊಂದಿರುವ ನಾವು ಆ ವಾಕ್ಯದ ಮೂಲಕವಾಗಿ ನಾವು ಸೌಖ್ಯ ಹೊಂದುತ್ತೇವೆ. ಪ್ರಿಯರೇ, ಯೆಶಾಯನ ಪುಸ್ತಕ 54ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡುವಾಗ,
ಬಿರುಕು ಬಿಟ್ಟಾವು ಬೆಟ್ಟಗಳು ಕದಲಿಯಾವು ಗುಡ್ಡಗಳು ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗದು ನಿನ್ನನ್ನು ಎಂಬುದಾಗಿ ಆ ಪ್ರಭುವಿನ ಅಚಲ ಪ್ರೀತಿ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬೆಟ್ಟ ಕದಲಬಹುದು ಗುಡ್ಡಗಳು ನಡುಗಬಹುದು ಬೆಟ್ಟ ಬಿರುಕು ಬಿಡಬಹುದು ಗುಡ್ಡಗಳು ಕದಲಬಹುದು ಆದರೆ ಪ್ರಭುವಿನ ಆ ಪ್ರೀತಿ ಆ ಪ್ರಭುವಿನ ಕೃಪೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಷ್ಟೋ ಜನ ಇವತ್ತು ತತ್ತರಿಸುತ್ತಾ ಇದ್ದಾರೆ ಶುಗರ್ ಕಾಯಿಲೆಗಳಿಂದ ಕಾಲುಗಳು ಕಾಲಿನ ಬೆರಳುಗಳು ತೊಡೆಯವರೆಗೂ ಕತ್ತರಿಸಲ್ಪಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ ಏನು ಮಾಡಬೇಕೆಂದು ತೋಚದೆ ಕಣ್ಣೀರಿನಿಂದ ತತ್ತರಿಸುವಂತ ಅಂಗವಿಕಲರಾಗಿ ಹೋಗಿರುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿಸುವೆ ಶುಗರ್ ಕಾಯಿಲೆಯಿಂದ ಕಾಲುಗಳು ಕತ್ತರಿಸಲ್ಪಟ್ಟಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ವಯಸ್ಸಾಗುವವರೆಗೂ ಈ ಶುಗರ್ ಕಾಯಿಲೆ ಹಲವಾರು ಜನರನ್ನ ತತ್ತರಿಸುವಂತೆ ಮಾಡಿದೆ ಸ್ವಾಮಿ ದೇವ ಊಟ ಮಾಡಲಾಗುತ್ತಾ ಇಲ್ಲ ಒಂದು ಒಳ್ಳೆಯ ಆಹಾರವನ್ನು ತಿನ್ನಲಾಗುತ್ತಾ ಇಲ್ಲ ನಿದ್ರೆ ಮಾಡಲಾಗುತ್ತಾ ಇಲ್ಲ ಒಂದು ಸಿಹಿಯನ್ನು ಬಾಯಿಗೆ ಹಾಕಲಾಗುತ್ತಾ ಇಲ್ಲ ಹಲವಾರು ವಿಧದಲ್ಲಿ ಶುಗರ್ ಕಾಯಿಲೆಯಲ್ಲಿರುವವರು ತತ್ತರಿಸುತ್ತಾ ಇದ್ದಾರೆ ಯಶವೇ ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿರಿ ಸ್ವಾಮಿ ಅವರ ಪ್ಯಾಂಕ್ರಿಯಸ್ಸಲ್ಲಿರುವಂತಹ ಎಲ್ಲ ವಿಧವಾದ ಹೋರಾಟಗಳನ್ನು ತೆಗೆದುಹಾಕಿರಿ ಸ್ವಾಮಿ ಸ್ವಾಮಿ ಬ್ಲಡ್ ಪ್ರೆಷರ್ ಇಂದ ತತ್ತರಿಸುತ್ತಿರುವಂತಹ ಮಕ್ಕಳು ಸ್ವಾಮಿ ಸ್ವಾಮಿ ಬ್ಲಡ್ ಪ್ರೆಷರ್ ನ ನಿಮಿತ್ತವಾಗಿ ಎಷ್ಟೋ ಜನ ಮಕ್ಕಳು ರಕ್ತದ ಒತ್ತಡದಿಂದ ಕೋಮಾ ಸ್ಟೇಜ್ಗೆ ಹೋಗುತ್ತಾ ಇದ್ದಾರೆ ಸ್ವಾಮಿ ಪಾರ್ಶ್ವವಾಯು ರೋಗಿಗಳಾಗಿ ಹೋಗುತ್ತಾ ಇದ್ದಾರೆ ಸ್ವಾಮಿ ಬ್ರೈನ್ ಮ್ರೇಜ್ ಆಗಿ ಹೋಗುತ್ತಾ ಇದ್ದಾರೆ ಸ್ವಾಮಿ ಇದು ಎಷ್ಟೋ ಜನ ಬಿಪಿ ಕಡಿಮೆ ಇರುವ ಕಾರಣ ಅವರು ಸಹ ಕೋಮಾ ಸ್ಟೇಜ್ಗೆ ಹೋಗುತ್ತಾ ಇದ್ದಾರೆ ಸ್ವಾಮಿ ಈಗ ಬಿಪಿಯಲ್ಲಿಯೂ ಏರಿಳಿತ ಶುಗರ್ ನಲ್ಲಿಯೂ ಏರಿಳಿತದಿಂದ ಸಮಸ್ಯೆಗೆ ಒಂದಾಗಿರುವ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇವೆ ರಾಜ ಕರುಣಿಸಿರಿ ರಾಜ ಸ್ವಾಮಿ ಬ್ರೈನ್ ಎಮರೇಜ್ ಆಗಿ ಆಸ್ಪತ್ರೆಯಲ್ಲಿ ದಾಖಲೆ ಆಗಿರುವ ನನ್ನ ಗುರುಗಳಾದ ಫಾದರ್ ಟೆಕ್ಸರ್ ಅನ್ನು ಒಪ್ಪಿಸುತ್ತೇನೆ ರಾಜ ಜಾನ್ ಟೆಕ್ಸರ್ ಅನ್ನು ಒಪ್ಪಿಸುತ್ತೇನೆ ರಾಜ ಸ್ವಾಮಿ 10 ದಿನಗಳಿಂದ ಆಸ್ಪತ್ರೆಯಲ್ಲಿರುವಂತ ಅವರ ಆ ಒಂದು ಹಾಸಿಗೆ ನಿಮಗೆ ಗೊತ್ತು ಸ್ವಾಮಿ ದೇವ 10 ದಿನಗಳಿಂದ ಸ್ವಾಮಿ ಹಾಸಿಗೆ ಹಿಡಿದಿದ್ದಾರೆ ಕೋಮಾ ಸ್ಟೇಜ್ ನಲ್ಲಿದ್ದಾರೆ ಸ್ವಾಮಿ ಸ್ವಾಮಿ ಅವರು ಜೀವಿಸುತ್ತಾರೋ ಇಲ್ಲವೇ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ ಯಶವೇ ಅಭಿಷಕ್ತರಾದ ಎಷ್ಟೋ ಜನ ಗುರುಗಳು ಕನ್ಯಾಸ್ತ್ರೀಯರು ರೋಗಾವಸ್ಥೆಯಲ್ಲಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ರಾಜ ಪಾರ್ಶ್ವವಾಯು ರೋಗಿಗಳಾಗಿದ್ದಾರೆ ರಾಜ ಬ್ರೈನ್ ಎಮರೇಜ್ ಗಳಾಗಿ ಶುಗರ್ ಬ್ಲಡ್ ಪ್ರೆಷರ್ ನಲ್ಲಿ ತತ್ತರಿಸಿ ಸ್ವಾಮಿ ಏಕಾಂಗಿತನದ ಬದುಕಿನಲ್ಲಿದ್ದಾರೆ ಸ್ವಾಮಿ ದೇವ ಕರುಣಿಸಿರಿ ಸ್ವಾಮಿ ಎಲ್ಲ ರೋಗಾವಸ್ಥೆಯಿಂದ ಮಕ್ಕಳ ಮೇಲೆ ಕರುಣೆ ತೋರಿದ ರಾಜ ಸೌಖ್ಯ ಪಡಿಸುವ ಸೌಖ್ಯ ಪಡಿಸಿರಿ ನಿಮ್ಮ ಕರವ ಚಾಚುತ ಸೌಖ್ಯ ಪಡಿಸುವ ದೇವರೇ ಸೌಖ್ಯ ಪಡಿಸಿರಿ ನಿಮ್ಮ
ಜನ ಯಸುವೇ ಕಿಡ್ನಿ ರೋಗದಲ್ಲಿದ್ದಾರೆ ಸ್ವಾಮಿ, ಕಿಡ್ನಿಯನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ, ಕಿಡ್ನಿ ವಿಫಲವಾಗಿರುವ ಕಾರಣ ಮರಣದ ಶೈಯಲ್ಲಿದ್ದಾರೆ ಸ್ವಾಮಿ, ಅವರ ಮೇಲೆ ಕರುಣೆ ತೋರಿರಿ ರಾಜ. ಎಷ್ಟೋ ಜನ ಲಿವರ್ ಡ್ಯಾಮೇಜ್ ಆಗಿ ಲಿವರ್ನಲ್ಲಿ ನೀರು ತುಂಬಿ ಸ್ವಾಮಿ ತುಂಬಾ ತತ್ತರಿಸುತ್ತಾ ನೋವಿನಲ್ಲಿ ಬಳಲುತ್ತಾ ಇದ್ದಾರೆ ಸ್ವಾಮಿ. ಊಟ ಮಾಡಲಾಗುತ್ತಾ ಇಲ್ಲ, ನಿದ್ರೆ ಮಾಡಲಾಗುತ್ತಾ ಇಲ್ಲ, ಯಸುವೇ ನಡೆಯಲಾಗುತ್ತಾ ಇಲ್ಲ, ಯಸುವೇ ಸಹಿಸಲಾಗದ ವೇದನೆಯಲ್ಲಿ ತತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಎಲ್ಲ ಲಿವರ್ ಡ್ಯಾಮೇಜ್ ಆಗಿರುವಂತಹ ಮಕ್ಕಳನ್ನು ಸ್ಮರಿಸಿರಿ ಸ್ವಾಮಿ. ಪಾರ್ಶ್ವವಾಯು ರೋಗಿಯನ್ನು ಮುಟ್ಟಿದ ಪ್ರಭು ಯೇಸು, ಗೂನಿಯಾದ ಮಗಳನ್ನು ಮುಟ್ಟಿದ ಯೇಸು, ನಿಪ್ರಾರ್ಥಿಸುವವರನು ಮುಟ್ಟುವರು ಯೇಸು, ನಿಪ್ರಾರ್ಥಿಸುವವರನು ಮುಟ್ಟುವರು ಯೇಸು. ಕ್ಯಾನ್ಸರ್ ರೋಗಗಳಿಂದ, ಬ್ರೈನ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ಕಿಡ್ನಿಯ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ನಾಲಿಗೆಯ ಕ್ಯಾನ್ಸರ್, ಕಣ್ಣಿನ ಕ್ಯಾನ್ಸರ್, ಹೀಗೆ ತಲೆಯಿಂದ ಪಾದದವರೆಗೂ ಇರುವಂತಹ ಎಲ್ಲ ವಿಧವಾದ ಕ್ಯಾನ್ಸರ್ಗಳಿಂದ ನರಳುತ್ತ ಮರಣದ ಶೈಲಿಯಲ್ಲಿ ಆಸೆಗಳಿರುವಂತಹ ಎಲ್ಲ ಮಕ್ಕಳನ್ನು ಯೇಸುವೇ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲ ಟ್ಯೂಮರ್ಗಳಿರುವಂತಹ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಯೇಸುವೇ ದೇಹದ ತಲೆಯಿಂದ ಹಿಡಿದು ಕೂದಲಿನಿಂದ ಹಿಡಿದು ಚರ್ಮ ದೇಹದ ಎಲ್ಲ ಅವಯವಗಳ ನೋವುಗಳಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಥಿಸುತ್ತೇನೆ ರಾಜ. ಗ್ಯಾಸ್ಟಿಟಿಕ್, ಗ್ಯಾಸ್ಟಿಟಿಕ್ ನ ಮೂಲಕವಾಗಿ ಹೊಟ್ಟೆ ಉಪ್ಪಸವಾಗಿ ಹೃದಯ ವೇದನೆಯಾಗಿ ತತ್ತರಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ನಾಯುಗಳಲ್ಲಿಯೂ ನರಗಳಲ್ಲಿಯೂ ಗ್ಯಾಸ್ಟಿಕ್ ವಾಯು ತುಂಬಿ ಎದ್ದು ನಡೆಯಲಾಗದೆ ಕೆಲಸ ಮಾಡಲಾಗದೆ ಪ್ರಾಣದ ಹೋರಾಟದಲ್ಲಿ ನೋವಿನ ಹೋರಾಟದಲ್ಲಿ ಇರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ ವಾಯುವಿನ ಮೂಲಕವಾಗಿ ಗ್ಯಾಸ್ಟಿಕ್ ನ ಮೂಲಕವಾಗಿ ತಲೆಯಲ್ಲಿ ಹಿಡಿಯಲ್ಪಟ್ಟಂತಹ ವಾಯು ಹೊಟ್ಟೆಯಲ್ಲಿ, ಸೊಂಟದಲ್ಲಿ, ಹೃದಯದಲ್ಲಿ, ದೇಹದ ಮಂಡಿಗಳಲ್ಲಿ, ಕಾಲುಗಳಲ್ಲಿ, ಹೀಗೆ ಚರ್ಮಗಳಲ್ಲಿ ಹಿಡಿಯಲ್ಪಟ್ಟಂತಹ ಎಲ್ಲ ಸ್ನಾಯುಗಳ ವೇದನೆಯಲ್ಲಿರುವಂತಹ ನರಗಳಲ್ಲಿ ತುಂಬಿ ಹೋದಂತಹ ವಾಯುವಿನ ವೇದನೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಯೇಸುವೇ ಎಲ್ಲ ವಿಧವಾದಂತಹ ಬ್ಲಾಕ್ಗಳು ನಿಮ್ಮ ನಾಮದಲ್ಲಿ ನೀಗಿ ಹೋಗಲಿ ಯೇಸು. ನಡೆಯಲಾಗದೆ ಸೊಂಟ ನೋವು, ಮಂಡಿ ನೋವು, ಕೀಲು ನೋವು, ತೋಳು ನೋವು ಎಂದು ಹಲವಾರು ಮೂಳೆಗಳ ನೋವಿನಲ್ಲಿ, ನರಗಳ ನೋವಿನಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಹಲ್ಲುಗಳ ನೋವು, ದವಡೆಗಳ ನೋವು, ಕಿವಿಗಳ ನೋವು, ಮೂಗಿನ ನೋವು, ಮೂಗಿನ ಮಾಂಸದ ನೋವು, ಜ್ಞಾನೇಂದ್ರಿಯಗಳ, ಪಂಚೇಂದ್ರಿಯಗಳ ನೋವಿನಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಗುದದ್ವಾರದ ನೋವುಗಳಲ್ಲಿ
ತಲೆ ನೋವುಗಳಲ್ಲಿ ಜ್ವರದಲ್ಲಿ ಬೆನ್ನು ನೋವಿನಲ್ಲಿ ಮಂಡಿ ನೋವಿನಲ್ಲಿ ಸೊಂಟ ನೋವಿನಲ್ಲಿ ಕೀಲು ನರ ನಾಡಿ ಮಾಂಸಖಂಡಗಳಲ್ಲಿ ಹೀಗೆ ಹಲವಾರು ದೈಹಿಕವಾದ ರೋಗಗಳಲ್ಲಿ ಪತಿ ಪರಿತಪಿಸುತ್ತಿರುವಂತ ಎಲ್ಲ ಮಕ್ಕಳನ್ನು ಅಪ್ಪಿಸುತ್ತೇವೆ ರಾಜ ಕಣ್ಣಿಸಿರಿ ರಾಜ ಯೇಸುವೇ ನಿಮ್ಮ ಥ್ರೋಟ್ ಕ್ಯಾನ್ಸರ್ ನಲ್ಲಿ ನರಳುತ್ತಿರುವಂತಹ ಮಕ್ಕಳು ನೀರನ್ನು ಸಹ ಕುಡಿಯಲಾಗದೆ ಊಟವನ್ನು ಸಹ ಮಾಡಲಾಗದೆ ಸ್ವಾಮಿ ದೇಹವೆಲ್ಲ ವಾಸನೆ ಬಂದು ಕೊಳೆತು ಹೋಗಿರುವಂತವರೆಲ್ಲರನ್ನ ಒಪ್ಪಿಸಿಕೊಡುತ್ತೇನೆ ರಾಜ ಕರುಣಿಸಿರಿ ರಾಜ ತಲೆಯ ಮೆದುಳಿನಲ್ಲಿ ಸೆಲ್ಸ್ ಗಳಲ್ಲಿರುವಂತಹ ಎಲ್ಲ ವಿಧವಾದ ಟ್ಯೂಮರ್ ಗಳನ್ನ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ರಾಜ ಗರ್ಭಕೋಶದ ತೊಂದರೆಯಲ್ಲಿ ಊತ ಉರಿ ಗೆಡ್ಡೆಗಳು ನೋವಿನಲ್ಲಿ ಬಳಲುತ್ತಿರುವಂತಹ ಮಕ್ಕಳು ಮೆನ್ಸಸ್ ನ ಸಮಸ್ಯೆಯಿಂದ ವೈಟ್ ಡಿಸ್ಚಾರ್ಜ್ ನ ನಿಮಿತ್ತವಾಗಿ ಈಗ ಹಲವಾರು ಸ್ತ್ರೀ ರೋಗದಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ರಾಜ 12 ವರ್ಷ ರಕ್ತಸ್ರಾವ ಸ್ತ್ರೀಯನ್ನು ನೀವು ಮುಟ್ಟಿ ಸೌಖ್ಯಪಡಿಸಿದಂತೆ ಸ್ವಾಮಿ ಎಲ್ಲ ರೋಗಿಗಳನ್ನ ಸೌಖ್ಯಪಡಿಸಿರಿ ರಾಜ ವೈದ್ಯರಿಂದ ಕಂಡುಹಿಡಿಯಲಾಗದಂತಹ ಅನೇಕ ಅನೇಕ ರೋಗಗಳು ಸ್ವಾಮಿ ಸ್ವಾಮಿ ನೀವು ಜ್ಞಾನವನ್ನು ಕೊಡದೆ ವೈದ್ಯನ ಯಾವುದೇ ವಿಧವಾದ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ರಾಜ ವೈದ್ಯನಿಗೆ ಜ್ಞಾನವನ್ನು ಕೊಡಿರಿ ರಾಜ ಔಷಧಿನ ಕಂಡುಹಿಡಿಯಲು ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡಿರಿ ರಾಜ ದೇ ಸ್ವಾಮಿ ಇಂದು ಲೋಕವಿಡೀ ವಿಶ್ವವಿಡೀ ವ್ಯಾಪಿಸುತ್ತಿರುವಂತಹ ಕೊರೋನಾ ವೈರಸ್ ಅನ್ನು ಒಪ್ಪಿಸುತ್ತೇವೆ ರಾಜ ಸ್ವಾಮಿ ಈ ವೈರಸ್ ಮನುಷ್ಯನು ಕಂಡುಹಿಡಿಯಲ್ಪಟ್ಟದ್ದು ಸ್ವಾಮಿ ಮನುಷ್ಯನಿಂದ ಹೊರಬಂದದ್ದು ಸ್ವಾಮಿ ಮನುಷ್ಯನ ಕುಯುಕ್ತಿಯಿಂದ ಹೊರಬಂದದ್ದು ಸ್ವಾಮಿ ಕರುಣಿಸಿರಿ ರಾಜ ಕರುಣಿಸಿರಿ ಸ್ವಾಮಿ ಈ ಕೊರೋನಾ ವೈರಸ್ ನಿಮಿತ್ತವಾಗಿ ಎಷ್ಟೋ ಜನ ಮಕ್ಕಳು ಮರಣದ ಶೈಯಲ್ಲಿದ್ದಾರೆ ರಾಜ ಹೌದು ಸ್ವಾಮಿ ಇಡೀ ವಿಶ್ವವೇ ಮಾಸ್ಕ್ ಅನ್ನು ಧರಿಸುತ್ತಾ ಇದೆ ಯೇಸುವೇ ಸ್ವಾಮಿ ಈ ಮಾಸ್ಕ್ ಅನ್ನು ಧರಿಸುವಾಗಲೂ ಎಷ್ಟೋ ಜನರು ಸಾವಿಗೀಡಾಗುತ್ತಾ ಇದ್ದಾರೆ ಸ್ವಾಮಿ ಯಾಕೆಂದ್ರೆ ಪ್ರಕೃತಿಗೆ ಪ್ರಕೃತಿಯಾಗಿ ಹೋಗುವಂತಹ ಗಾಳಿಯು ಶುದ್ಧ ಗಾಳಿಯು ಅವರಿಗೆ ಸಿಗುತ್ತಾ ಇಲ್ಲ ಇಂಗಾಲದ ಡೈಆಕ್ಸೈಡ್ ಯಾವ ಮಕ್ಕಳ ದೇಹದಲ್ಲಿ ಹೋಗಲು ಸಾಧ್ಯವಾಗುತ್ತಾ ಇಲ್ಲ ಮಾಸ್ಕ್ ಅನ್ನು ಧರಿಸುವುದರ ಮೂಲಕವಾಗಿ ಮರಣಗಳು ಹೆಚ್ಚಾಗುತ್ತಾ ಇದೆ ಸ್ವಾಮಿ ಒಳ್ಳೆಯ ಗಾಳಿಯನ್ನು ಸೇವಿಸಲು ಆಗುತ್ತಾ ಇಲ್ಲ ಸ್ವಾಮಿ ಗಾಳಿಯಲ್ಲಿರುವಂತಹ ವೈರಸ್ ಸ್ವಾಮಿ ಇಂದು ಪ್ರತಿಯೊಬ್ಬರನ್ನ ಮರಣ ಮೃದಂಗವನ್ನು ಮಾಡುತ್ತಾ ಇದೆ ಸ್ವಾಮಿ ಕರುಣಿಸಿರಿ ರಾಜ ಸ್ವಾಮಿ ಟಿವಿ ಕಾಯಿಲೆಗಳಿಂದ ತುತ್ತಾಗಿರುವಂತಹ ಮಕ್ಕಳು ಆಸ್ಮಾದಿಂದ ತಮ್ಮು ಕಾಯಿಲೆಯಿಂದಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ರಾಜ ಸ್ವಾಮಿ ತಮ್ಮ ಕಾಯಿಲೆಗಳ ಮೂಲಕವಾಗಿ ಉಸಿರಾಟದ ತೊಂದರೆಯಿಂದ ಎಷ್ಟೋ ಜನ ಸಾಯುತ್ತಾ ಇದ್ದಾರೆ ರಾಜ ಕರುಣಿಸಿರಿ ರಾಜ ನಿಮ್ಮ ಶ್ವಾಸವನ್ನು ಊದಿರಿ ರಾಜ ಈ ಆಸ್ಮಾ ರೋಗದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳು ಸ್ವಾಮಿ ಸಂಪೂರ್ಣವಾಗಿ ಸೌಖ್ಯವನ್ನು ಹೊಂದುವಂತೆ ಮಾಡಿರಿ ರಾಜ ಕರುಣಿಸಿರಿ ರಾಜ ಪೈಲ್ಸ್ ಗಳ ಮೂಲಕವಾಗಿರುವಂತಹ ರೋಗ ಕರುಳಿನಲ್ಲಿರುವಂತಹ ಅಲ್ಸರ್ ರೋಗ ಚಿಕ್ಕ ಕರುಳು ದೊಡ್ಡ ಕರುಳಿನಲ್ಲಿರುವಂತಹ ಅಲ್ಸರ್ ರೋಗ ಜಠರದಲ್ಲಿರುವಂತಹ ರೋಗ ಎಲ್ಲ ರೋಗಗಳನ್ನ ಕರುಣಿಸಿರಿ ರಾಜ ಕರುಣಿಸಿರಿ ರಾಜ ಸ್ವಾಮಿ ಇದರ ಮಧ್ಯದಲ್ಲಿ ಎಷ್ಟೋ ಜನ ದರಿದ್ರರು ಅನಾಥರು ನಿರ್ಗತಿಕರಿದ್ದಾರೆ ಸ್ವಾಮಿ ಅವರಿಗೆ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ ಹಣದ ಕೊರತೆ ಸ್ವಾಮಿ ಸ್ವಾಮಿ ಆಪ್ತರ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಲಿ ಸ್ವಾಮಿ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗದೆ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಲು ಸಾಧ್ಯವಾಗದೆ
ಔಷಧಿಯನ್ನು ಸಹ ತೆಗೆದುಕೊಳ್ಳಲು ಸಾಧ್ಯವಾಗದೆ ಸ್ವಾಮಿ ದೇವರೇ ದೇವರೇ ಎಂದು ಸ್ವಾಮಿ ನಿಮ್ಮನ್ನು ನೋಡಿ ಕೂಗುತ್ತಿರುವಂತಹ ಬಡ ದಲಿತ ದರಿದ್ರರ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ರಸ್ತೆಯಲ್ಲಿ ಬಿದ್ದುಕೊಂಡಿರುವಂತಹ ಪ್ರತಿಯೊಬ್ಬ ಭಿಕ್ಷುಕರನ್ನು ಅನಾಥರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಲರ್ಜಿಗಳಲ್ಲಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಜೀರ್ಣದಿಂದ ಹೊಟ್ಟೆ ಉಪ್ಪಸದಿಂದ ನರಳುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹೀಗೆ ಮನುಷ್ಯನ ದೇಹದಲ್ಲಿರುವಂತಹ ಪ್ರತಿಯೊಂದು ಸಾಂಕ್ರಾಮಿಕ ರೋಗಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುದೇವ ಸೌಖ್ಯದಾಯಕ ಕರುಣಿಸಿರಿ ಸ್ವಾಮಿ. ಯೂರಿನ್ ಇನ್ಫೆಕ್ಷನ್ಗಳಲ್ಲಿರುವಂತಹ ಮಕ್ಕಳು, ಉರಿ ಮೂತ್ರದಲ್ಲಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ ಸ್ವಾಮಿ. ಆ ಉರಿ ಮೂತ್ರದ ಸಂಕಟ, ಜೀವ ಹೋಗುವ ಸಂಕಟ ಸ್ವಾಮಿ, ಹೀಗೆ ಉರಿ ಮೂತ್ರದಲ್ಲಿಯೂ ಇನ್ಫೆಕ್ಷನ್ ಅಲ್ಲಿ ಇರುವಂತಹ ಎಷ್ಟೋ ಜನ ಮಕ್ಕಳಿರುವಂತಹ ರೋಗಗಳನ್ನು ದೂರ ಮಾಡಿರಿ ಸ್ವಾಮಿ. ಯೇಸುವೇ, ಹೀಗೆ ದೇಹದಲ್ಲಿ ಹಲವಾರು 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 ರೋಗಗಳು ಸ್ವಾಮಿ. ಮೆದುಳಿನ ಕಾಯಿಲೆ, ಮೆದುಳಿನ ಜ್ವರ, ನಿಮೋನಿಯಾ, ಮಲೇರಿಯಾ, ಟೈಫಾಯ್ಡ್, ಹೀಗೆ ಹಲವಾರು ಜ್ವರಗಳು ಸ್ವಾಮಿ. ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಸ್ವಾಮಿ ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಈ ರಾತ್ರಿ ಆರಾಧನೆಯಲ್ಲಿಗೂ ಸ್ವಾಮಿ ನಾವೆಲ್ಲರೂ ಸಮೂಹವಾಗಿ ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಗಾಯವುಳ್ಳ ಕೈಗಳಿಂದ ಮುಟ್ಟಿರಿ ಸ್ವಾಮಿ, ನಿಮ್ಮ ಗಾಯವುಳ್ಳ ಕರಗಳಿಂದ ಮುಟ್ಟಿರಿ ಸ್ವಾಮಿ. ಪ್ರಿಯರೆಲ್ಲರೂ ನಿಮ್ಮಲ್ಲಿರುವಂತಹ ಎಲ್ಲ ರೋಗಗಳನ್ನು ಸಮರ್ಪಿಸಿ ಪ್ರಾರ್ಥಿಸಲಿ. 5 ನಿಮಿಷಗಳ ಕಾಲ ಪ್ರಭು ಯೇಸುವಿನ ಪೂಜ್ಯ ಶರೀರಕ್ಕೆ, ರಕ್ತಕ್ಕೆ ನಿಮ್ಮೆಲ್ಲರ ರೋಗಗಳನ್ನು, ನಮ್ಮೆಲ್ಲರ ರೋಗಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ, ಮೌನವಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥಿಸಲಿ. ನಿಮ್ಮೆಲ್ಲ ರೋಗಗಳು, ಮಾನಸಿಕ ರೋಗಗಳಲ್ಲಿ ನರಳುತ್ತಾ ಇರುವವರು, ಎಷ್ಟೋ ಜನ ಮಾನಸಿಕ ರೋಗದಿಂದ ನರಳುತ್ತಾ ಯೇಸುವೇ, ಮಾನಸಿಕ ರೋಗದಿಂದ ನರಳುತ್ತಾ ಆತ್ಮಹತ್ಯೆಗೆ ಹೋಗುತ್ತಾ ಇದ್ದಾರೆ ಸ್ವಾಮಿ ಸ್ವಾಮಿ, ಎಲ್ಲ ಆ ಮಕ್ಕಳ ಮೇಲೆ ಕರುಣೆ ತೊಡಗಿ ಸ್ವಾಮಿ. ಪ್ರಾರ್ಥಿಸಿದ್ರೆ ಎಲ್ಲರೂ ಪ್ರಾರ್ಥಿಸಿರಿ. ನಿಮ್ಮ ಬಂಧು ಮಿತ್ರಾದಿಗಳು ಯಾರೇ ಇರಬಹುದು, ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗಾಗಿ, ಈ ಲೋಕದಲ್ಲಿ ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯವರಿಗಾಗಿ ಹಾಗೂ ನಮ್ಮಲ್ಲಿರುವಂತಹ ಎಲ್ಲ ಅವಸ್ಥೆಗಳಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ.
ಪ್ರಾರ್ಥಿಸಿ ಪ್ರಿಯರೇ, ನಿಮ್ಮೆಲ್ಲ ರೋಗಗಳಿಗಾಗಿ, ನಿಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧವಾದ ಸಮಯವಿದು. ಪ್ರಾರ್ಥಿಸಿ ಪ್ರಿಯರೇ, ಎಲ್ಲ ರೋಗಗಳಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆ ಇರುವಂತ ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗಗಳಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು.
ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್. ಎಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸುಕ್ರಿಸ್ತನ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಯೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಓಮಯ್ಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಓಮಯ್ಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ನಮ್ಮ ಓಮಯ್ಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀತಿಸಲು ಪ್ರಿಯರೇ, ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ಪ್ರಭು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳು, ಅಭಿವೃದ್ಧಿ ಕಾರ್ಯಗಳು ಪ್ರಭು ಯೇಸುವಿನ ನಾಮದಲ್ಲಿ ಜಯ ಸಾಧಿಸುವಂತೆ, ಎಲ್ಲ ಮುಚ್ಚಲ್ಪಟ್ಟಂತಹ ಬಾಗಿಲುಗಳು ತೆರೆಯಲ್ಪಡುವಂತೆ ಪ್ರಾರ್ಥಿಸಲಿ. ಸ್ವರ್ಗೀಯ ಎಲ್ಲ ಶುಶ್ರೂಷಕರುಗಳಿಗಾಗಿ, ಸ್ವರ್ಗೀಯ ಯಾತ್ರೆಯ ಎಲ್ಲ ಧ್ಯಾನವನ್ನು ಆಲಿಸುವಂತಹ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ಸ್ವಾಮಿ ದೇವಂತಿಯೇ, ಈ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳನ್ನ, ಈ ಮಕ್ಕಳ ಕುಟುಂಬ ಜೀವಿತವನ್ನ, ಇವರ ಮಕ್ಕಳ ಕುಟುಂಬದಲ್ಲಿರುವಂತಹ ಎಲ್ಲ ಅನಾರೋಗ್ಯಗಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಎಲ್ಲ ಅನಾರೋಗ್ಯಗಳಿಂದ ಸ್ವಾಮಿ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡಿ. ಈ ಮಕ್ಕಳು ಅನಾರೋಗ್ಯದಿಂದ ಸೌಖ್ಯ ಹೊಂದಿ ನಿಮ್ಮ ನಾಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ. ಈ ಮಕ್ಕಳ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನ ಸ್ವಾಮಿ ಪೂರೈಸುವಂತಹ ದೇವರು ನೀವಾಗಿದ್ದೀರಿ. ಇವರ ಕಣ್ಣೀರು, ದುಃಖ, ವೇದನೆ, ಭಾರ ಎಲ್ಲವನ್ನು ನೀವು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ ರಾಜ. ಸ್ವಾಮಿ ಅಂತೆಯೇ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿ ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿ ನನ್ನನ್ನು ಬಲಪಡಿಸಿ ಮುನ್ನಡೆಸಲಿ ಎಂದು ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪುತ್ರೇರೊಡಗೂಡಿ ಅರಸೆ ಮನತಾಯೇ, ಪುತ್ರೇರೊಡಗೂಡಿ ಅರಸೆ ಶಿಲ್ಪಿಯ ಗುರುತಿನ ಮೂಲಕ ನಮ್ಮ ಎರುಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭಕಾಮನೆಗಳು, ಗುಡ್ ನೈಟ್. ನಿಮ್ಮ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯು ಪಾಂಡವಪುರ.